ಗರ್ಮಾ ಗರಂ ಚಾಯ್ ಗರ್ಮಾ ಗರಂ ಚಿಕ್ಕು ಬೇಡ ಏನು ಮಾಡ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿನ್ನು ಬುದಾಫೆಸ್ಟ್ದಾಗನ ಅದೇವಿ, ಯಾಕಂದರೆ ಈಗ ನಾನು ವ್ಲಾಗ್ ಹಾಕಿ ಭಾಳ ದಿವಸ ಆಯ್ತು. ಇಟ್ಸ್ ಅರೌಂಡ್ 1 week ಟೈಮ್ ಸಿಕ್ಕಿರಾಕಿಲ್ಲ. ಎಡಿಟ್ ಮಾಡೋದು ಭಾಳ ಕೆಲಸ ಐತಿನ. ಸೊ ಎಡಿಟ್ ಮಾಡೋದೊಂದು ಕಷ್ಟ ನೋಡ್ರಿ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳಕತ್ತೀನಿ. ಬಟ್ ಇನ್ ಮ್ಯಾಗಿಂದ ಅಟ್ ಲೀಸ್ಟ್ ನಾನು ವ್ಲಾಗ್ಸ್ ಲೈಕ್ ಕಂಟಿನ್ಯೂಸ್ ಆಗಿ ಹಾಕ್ಬೇಕಂತ ಅಂದ್ಕೊಳಕತ್ತೀನಿ. ಸೊ ನಿಮ್ಮ ಸಪೋರ್ಟೂ ನಮಗೆ ಜಾಸ್ತಿ ಮುಖ್ಯನೇ ಐತಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ನಾನು ಬ್ಲಾಗ್ಸ್ ಜಲ್ದಿ ಜಲ್ದಿ ಬರ್ತಾವ. ಇವಾಗ ಇನ್ನೂ ಬುದಾಫೆಸ್ಟ್ದಾಗ ನಾವಿನ್ನ ಎಕ್ಸ್ಪ್ಲೋರ್ ಮಾಡಾಕತ್ತೇವಿ. ಲೈಕ್ ಇನ್ನೂ ಸಾಕಷ್ಟು ಪ್ಲೇಸಸ್ ಅವ ಎಕ್ಸ್ಪ್ಲೋರ್ ಮಾಡುವ, ಅದ್ರ ಬಗ್ಗೆ ತಿಳ್ಕೊಳ್ಳುವೂ ಭಾಳ ಜಾಸ್ತಿ ಅದಾವು, ನಿಮಗೂ ಎಲ್ಲರಿಗೂ ತೋರಿಸ್ಬೇಕಂಥೇಳಿ. ಸೊ ಇವಾಗ ನಾವು ಬಂದಿರೋ ಪ್ಲೇಸ್ ಬಂದುಬಿಟ್ಟು, ನಾವು ಹೋಗ್ತಾ ಹೋಗ್ತಾ ದಾರ್ಯಾಗ ಇದು ಬಂದಿದ್ವಿ ಇಲ್ಲಿ, ಇದು ಮೆಮೋರಿಯಲ್ ಫಾರ್ ವಿಕ್ಟಿಮ್ಸ್ ಆಫ್ ಜರ್ಮನ್ ಆಕ್ಯುಪೇಷನ್. ಸೊ ನಿಮಗೆಲ್ಲರಿಗೂ ಹಿಸ್ಟ್ರಿ ಒಳಗೆ ಗೊತ್ತೇ ಐತಿ, ಲೈಕ್ ನಾಜಿ ಗೌರ್ಮೆಂಟ್ ಹೆಂಗೆ ಎಲ್ಲ ಯುರೋಪಿಯನ್ ಕಂಟ್ರೀಸನ್ನ ಇನ್ವೇಡ್ ಮಾಡಿತ್ತು, ಆ್ಯಂಡ್ ಎಷ್ಟುಕೊಂಡು ಮಂದಿನ ಪೀಪಲನ್ನು ಸಾಯಿಸಿತ್ತು ಅಂಥೇಳಿ. ಸೊ ಅವ್ರ ಮೆಮೋರಿಯಲ್ಗೋಸ್ಕರ ಯಾರ್ಯಾರು ಸತ್ತಿದಾರಲ್ಲ ಅವ್ರು ಇನ್ವೇಡ್ ಆದಾಗೆ ಹಂಗೇರಿಯನ್ ಪೀಪಲ್, ಅವ್ರದ್ದೆಲ್ಲರದು ಇಲ್ಲಿ ಮೆಮೋರಿಯಲ್ ಇಟ್ಟಿದ್ದಾರೆ. ಸೊ ಅವರು ಥಿಂಗ್ಸ್ ಆಗಲಿ, ಅವರು ಏನೇನು ಯೂಸ್ ಮಾಡ್ತಿದ್ರು ಅವ್ರ ಥಿಂಗ್ಸ್, ಇಲ್ಲ ಅವ್ರ ಬಗ್ಗೆ ಇನ್ಫಾರ್ಮೇಷನ್, ಅವ್ರ ಫೋಟೋ ಆಗಲಿ ಈ ಥರ ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ಇಲ್ಲೊಂದು ಸ್ಟ್ಯಾಚ್ಯೂನೂ ಐತಿ, ವಿಚ್ ಡಿಪಿಕ್ಟ್ಸ್ ಅ ಈಗಲ್ ಆ್ಯಂಡ್ ಆರ್ಕೆಂಜಲ್ ಗ್ಯಾಬ್ರಿಯಲ್. ನಿಮ್ಗೆ ಕಾಣಾತಿರ್ಬೋದು, ಆರ್ಕೆಂಜಲ್ ಗ್ಯಾಬ್ರಿಯಲ್ ಡಿಪಿಕ್ಟ್ಸ್ ಹಂಗೇರಿ ಗೌರ್ಮೆಂಟ್ ಆ್ಯಂಡ್ ಈಗಲ್ ಡಿಪಿಕ್ಟ್ಸ್ ದ ನಾಜಿ ಗೌರ್ಮೆಂಟ್. ಸೊ ಅದು ಈ ಹಂಗೇರಿನ ಕ್ರ್ಯಾಶ್ ಮಾಡಾಕತೈತಿ ಅಂಥೇಳಿ ಇದು ಸಿಂಬಲೈಸ್ ಮಾಡಾಕತೈತಿ. ಸೊ ಈ ಏನು ಆಲ್ಮೋಸ್ಟ್ ಇದೇನೈತಲ್ಲ, ಇದೊಂದು ಸ್ವಲ್ಪ ಕಾಂಟ್ರವರ್ಸಿಯಲ್ ಐತಂತ. ಇಲ್ಲಿ ಅವ್ರ ಮಾನ್ಯುಮೆಂಟ್ ಕಟ್ಟಕ್ಕೂ ಸಾಕಷ್ಟು ಮಂದಿಗೆ ಇಷ್ಟ ಇರಲಿಲ್ಲ ಆ್ಯಂಡ್ ಭಾಳಷ್ಟು ಕಾಂಟ್ರವರ್ಸೀಸ್ ಇದಾವೆ. ಸೊ ಅದನ್ನೆಲ್ಲ ಜಸ್ಟ್ ನಾವು ಹಂಗೆ ಇಲ್ಲಿ ಲೈಕ್ ನಮ್ದು ಆನ್ ದ ವೇ ಹೋಗೋದಿತ್ತು ಬೇರೆ ಪ್ಲೇಸಿಗೆ, ಅದಕ್ಕಾಗಿ ಇಲ್ಲಿ ಬಂದಿದ್ವಿ ನಾವು ಇಲ್ಲಿ ಇದನ್ನು ನೋಡ್ಕೊಂಡು ಹೋಗಾಕ, ಅದ್ರ ಬಗ್ಗೆ ತಿಳ್ಕೊಳಕಾಗಲಿ. ಸಾಕಷ್ಟು ಇನ್ಫಾರ್ಮೇಷನೂ ಅದಾವ ಅದ್ರ ಬಗ್ಗೆ. ಸೊ ಇಷ್ಟು ನಮಗೇನು ಇನ್ಫಾರ್ಮೇಷನ್ ಗೊತ್ತಿತ್ತು ಅದನ್ನೆಲ್ಲ ನಿಮಗೆಲ್ಲರಿಗೂ ತಿಳಿಸಿದ್ದೀವಿ, ನಿಮಗೂ ಎಲ್ಲರಿಗೂ ಗೊತ್ತಿರಲಿ ಅಂಥೇಳಿ. ಸೊ ಇವ ಏನು ನೀವು ನೋಡಾಕತ್ತಿರಲ್ಲ ಇವು ಪ್ಲೇಸಸ್ ನಾವೇನು ವಿಸಿಟ್ ಮಾಡಾಕತ್ತೀವಿ, ಇದೆಲ್ಲ ಒಂದು ಫ್ರೀಡಮ್ ಪಾರ್ಕ್ ಅಂತೇಳಿ, ಪಾರ್ಕ್ನಾಗ ಅದಾವ. ಆ್ಯಂಡ್ ಇದು ಸೋವಿಯೆಟ್ ವಾರ್ ಮೆಮೋರಿಯಲ್, ಇದು ಒಂದು ಮಾನ್ಯುಮೆಂಟ್. ಸೊ ಇಲ್ಲಿ ಬಂದು ಪೀಪಲ್ ಲೈಕ್ ಜಸ್ಟ್ ವಿಸಿಟ್ ಮಾಡಿ ಹೋಗ್ತಾರೆ. ಇದು ಕೈಂಡ್ ಆಫ್ ಟೂರಿಸ್ಟ್ ಪ್ಲೇಸನ್ನು, ಯಾಕಂದ್ರೆ ಇವು ಏನು ಮೆಮೋರಿಯಲ್ಸ್ ಎಲ್ಲ ಇರ್ತಾವಲ್ಲ ಅಲ್ಲಿ ಹೋಗಿ ಜನ ಅವ್ರ ಹಿಸ್ಟ್ರಿ ಬಗ್ಗೆ ತಿಳ್ಕೊತಾರೆ. ಆ್ಯಂಡ್ ಇವಾಗ ನಾವು ಬಂದಿರೋದು ದ ಮೋಸ್ಟ್ ಅಟ್ರ್ಯಾಕ್ಟಿವ್ ಆರ್ಕಿಟೆಕ್ಚರ್ ಆಫ್ ಬುದಾಫೆಸ್ಟ್ ಹೇಳ್ಬೋದು, ಯಾಕಂದರೆ ಇದು ಮೋಸ್ಟ್ ವಿಸಿಟೆಡ್ ಪ್ಲೇಸ್. ಇಲ್ಲಿ ಬಂದರೆ ಆಲ್ಮೋಸ್ಟ್ ಎಲ್ಲರೂ ಈ ಪ್ಲೇಸ್ ವಿಸಿಟ್ ಮಾಡಲ್ದ ಹೋಗಂಗೆ ಇಲ್ಲ, ಜನ ಅಷ್ಟು ಫೇಮಸ್ ಐತಿದೆ. ಇದೇನಿಲ್ಲ, ಇದು ಹಂಗೇರಿದ ಪಾರ್ಲಿಮೆಂಟ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತೇ ಐತಿ, ನಿಮ್ಮ ಪ್ರೀವಿಯಸ್ ವ್ಲಾಗ್ದಾಗ ನಾವು ಹೇಳಿದ್ವಿ, ಯಾಕಂದರೆ ಇಲ್ಲಿ ಸಾಕಷ್ಟು ಏನು ಬಿಲ್ಡಿಂಗ್ಸ್ ಅದಾವು, ಸ್ವಲ್ಪ ಹೈಟ್ ಕಡಿಮೆನೇ ಅದಾವು. 93 meters ಹೈಟ್ ಐತಿ ಪಾರ್ಲಿಮೆಂಟ್ ಅದ. ಸೊ 93 meters ಈಕ್ವಲ್ ಹೈಟನ್ನು ಸೆಂಟ್ ಬೆಸಿಲಿಕಾದೂ ಐತಿ. ಸೊ ಇವೆರಡು ಬಿಲ್ಡಿಂಗ್ಸ್ ಬಿಟ್ಟರೆ ಮತ್ತು ಹೈಟ್ ಇದ್ದಿದ್ದು ಬಿಲ್ಡಿಂಗ್ಸ್ ಇಲ್ಲಿ ನಿಮ್ಗೆ ಕಾಣಂಗೆ ಇಲ್ಲ. ಅವನ ಕತೆ ಸುಸ್ತಾಗಿಯಲ್ಲ. ಪಾರ್ಲಿಮೆಂಟ್ ನಿಮ್ ಮುಂದ್ಗಡೆ ಕಾಣಕತ್ತೈತಲ್ಲ, ಇದು ದಾನೂಬ್ ರಿವರ್. ಈ ಪಾರ್ಲಿಮೆಂಟನ್ನ ನೈಟ್ ಒಳಗೆ ನೋಡಕ್ಕೆ ಮಸ್ತ್ ಮಜಾ ಇರ್ತೈತಿ, ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರು. ಆ್ಯಂಡ್ ಇಲ್ಲೊಂದು ಬ್ರಿಡ್ಜ್ ಐತೆ, ನಿಮಗೆ ಬ್ರಿಡ್ಜ್ ಕಾಣಕತ್ತೈತಲ್ಲ ದೂರಿಂದ ಕಾಣಕತ್ತಿರ್ಬೋದು, ಅಲ್ಲಿನೂ ಲೈಟ್ ಹಾಕಿರ್ತಾರು. ಸಖತ್ ಬ್ಯೂಟಿಫುಲ್ ವ್ಯೂ ಐತಿ, ಅದನ್ನು ನಿಮಗೆ ನೆಕ್ಸ್ಟ್ ವ್ಲಾಗ್ದಾಗ ಹಾಕ್ತೀನಿ, ನೀವು ಮಿಸ್ ಮಾಡಿಲ್ಲ ಆ ವ್ಲಾಗ್ನೂ ನೋಡಿರಿ. ಸೊ ಈ ವ್ಲಾಗ್ ಅಲ್ಲಿ ತನಕ ನೋಡಿ ಎಂಜಾಯ್ ಮಾಡಿರಿ. Thank you.
ತ್ರೀ ಸಿಟೀಸ್ ಕಂಬೈನ್ ಮಾಡಿ ಒಂದ್ ಸಿಟಿ ಐತಿ. ಇದ ಈ ಪಾರ್ಟ್ ಏನೈತಲ್ಲ, ಈ ಪಾರ್ಟ್ ಇದು ಫಸ್ಟ್ ಏರಿಯಾ. ಅಂಡ್ ಇದರದ ನೆಕ್ಸ್ಟ್ ಇಲ್ಲೊಂದು ರಿವರ್ ಐತಿ. ಈ ರಿವರ್ ದಾಟಿದ ಮ್ಯಾಗಿಂದ ಬುದ್ಧಾ ಏರಿಯಾ ಲೈಕ್ ಆದ ಸಿಟಿ ಕಂಬೈನ್ಡ್ ಆಗೈತಿ. ಸೊ ಅವೆರಡು ಸಿಟಿ ನಡು ರಿವರ್ ಹೊಂಟೈತಿ. ಸೊ ಶೂಸ್ ಆನ್ ದಾನುಬೆ ಬ್ಯಾಂಕ್, ಇದು ಆ್ಯಕ್ಚುಲಿ ಬೆಸ್ಟ್ ಏರಿಯಾ ಒಳಗೇ ಬರುತ್ತೆ. ಇದು ಪಾರ್ಲಿಮೆಂಟಿಂದ ಒಂದು ಸ್ವಲ್ಪ 300 meters ವಾಕ್ ಮಾಡ್ಕೊಂಡು ಈ ರಿವರ್ ಬ್ಯಾಂಕ್ ಹತ್ರನ ಐತಿ. ಇದು ಇದು ಮೆಮೋರಿಯಲ್ ಫಾರ್ ಜಿವಿಶ್ ಪೀಪಲ್. ಸೊ ಸಾಕಷ್ಟು ಜಿವಿಶ್ ಪೀಪಲ್ ಲೈಕ್ ಸತ್ತಿದ್ರು, ಐ ಮೀನ್ ಅವ್ರನ್ನ ಸಾಯಿಸಿದ್ರು. ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವರಿಗೆ ಅವ್ರ ಮೆಮೋರಿಯಲ್ಗೋಸ್ಕರ ಈ ಥರ ಇಲ್ಲಿ ಶೂಸ್ ರಿವರ್ ಬ್ಯಾಂಕ್ ಹತ್ರ ಇಟ್ಟಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಇಲ್ಲಿ ರಿವರ್ ಬ್ಯಾಂಕ್ ಹತ್ರನ ಸತ್ತಿದ್ದಾರೆ ಅಂಥೇಳಿ ಅವರಿಗೆ ಒಂದು ಡ್ಯೂ ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಅವ್ರ ಮೆಮೋರಿಯಲ್ ಇಲ್ಲಿ ಇರಬೇಕು ಅಂಥೇಳಿ ಈ ಥರ ಶೂಸ್ ಇಟ್ಟಿದ್ದಾರೆ. ಸೊ ಸಾಕಷ್ಟು ಜನ ಇಲ್ಲಿ ಬಂದ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು, ಐ ಮೀನ್ ಅಲ್ಲಿ ಬಂದು ಅದನ್ನು ವಿಸಿಟ್ ಮಾಡಿ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರ ಟ್ರಿಪ್ ಕಂಟಿನ್ಯೂ ಮಾಡ್ತಾರೆ. ಸೊ ನಾವು ಹಾಗಾಗಿ ಇಲ್ಲಿ ಬಂದು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಸೊ ಇಲ್ಲಿಂದ ನಮ್ಮದು ಟ್ರಿಪ್ ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ವಿ. ಇದು ಬ್ರಿಡ್ಜ್ ಏನು ಕಾಣಕತ್ತಲ್ಲ ಹಿಂದೆ ಬುದ್ಧಾ ಮತ್ತು ಬೆಸ್ಟ್ ಕನೆಕ್ಟ್ ಮಾಡೋ ಬ್ರಿಡ್ಜ್, ಅದು ಆ್ಯಕ್ಚುಲಿ ಹಿಂದಿ ಮೂವಿ ಒಂದೈತೆ, ಹಮ್ ದಿಲ್ ದೇ ಚುಕೇ ಸನಮ್. ಹಮ್ ದಿಲ್ ದೇ ಚುಕೇ ಸನಮ್ ಫಿಲ್ಮ್ದ ಕ್ಲೈಮ್ಯಾಕ್ಸ್ ಸೀನ್ ಅಜಯ್ ದೇವ್ಗನ ಮತ್ತು ಐಶ್ವರ್ಯ ಇಬ್ರು ಒಂದು ಆಗ್ತಾರ, ಆ ಸೀನ್ ಅಲ್ಲೇ ಶೂಟ್ ಆಗ. ಸೊ ನೀವು ಆ ಮೂವಿ ನೋಡಿದ್ರ ನಿಮಗೆ ಗೊತ್ತಾಕೈತಿ. ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಸಿಂಹಾದ್ರಿಯ ಸಿಂಹ. ಬಸ್ಟಿಂದ ಇದ ಜಿಂಜರ್ ಟೀ ಆರ್ಡರ್ ಮಾಡೆ ನಾನು, ಈ ಥರ ಹಿಂಗೆ ಹಾಕ್ಕೊಟ್ಟಿದ್ದಾರೆ. ಹಿಂಗೆ ಹಾಕೋದು ಟೇಕ್ ಅವೇ. ಯು ಕ್ಯಾನ್ ಆ್ಯಡ್ ಸಮ್ ಹನಿ. ಈಗ ನಾನು ಹನಿ ಇನ್ನೊಂದು ಸ್ವಲ್ಪ ಬಿಟ್ಟು ಆ್ಯಡ್ ಮಾಡ್ತೇನೆ. ಇನ್ನೊಂದು ಬಿಸಿನೀರಾಗ ಬಾಸು ಬಿಸಿದು ನೀರಾಗ ಹನಿ ಆ್ಯಡ್ ಮಾಡ್ಬಾರ್ದಂತ ಹಂಗಾಗಿ ಅಪ್ಸಿದ್ದೀನಿ. ಸುನೀಲ್ ಅವ್ರದ್ದು ಲೆಮೊನೇಡ್ ಬಂದೈತಿ, ಪ್ಲಾಸ್ಟಿಕ್ ಲೆಮೊನೇಡ್ ಅಲ್ಲ. ಇಟ್ಸ್ ಅ ಜಿಂಜರ್ ವಾಟರ್, ಏನೋ ಜಿಂಜರ್ ಟೀ ಅಂತಂತಾರ. ಬಟ್ ನಾವೇನಂತೀವಿ ಬಿಸಿನೀರ್ದಾಗ ಜಿಂಜರ್ ಅನ್ನು ಕುದಿಸಿ ಕೊಟ್ಟಿರ್ತಾರ. ಟೈಲ್ಸ್ ಮೇಲೆ ಕೊಟ್ಟಾರಲ್ಲ, ಇದು ಸಮರ್ ರೋಲ್ ವೆಜಿಟೇರಿಯನ್ ಸಮರ್ ರೋಲ್ ಅಂತ. ಅಂಡ್ ಇದು ಸೂಸಿ, ನಾವು ವೆಜಿಟೇರಿಯನ್ ಡಿಶ್ ಆರ್ಡರ್ ಮಾಡ್ಕೊಂಡೇವಿ. ಸೊ ಒಂದು ಸಾರಿ ಟ್ರೈ ಮಾಡ್ಬೇಕಂತ. ಸೊ ನಾವು ವಿಯಟ್ನಮೀಸ್ ರೆಸ್ಟೋರೆಂಟಿಗೆ ಬಂದೇವಿ. ಸೊ ನೋಡೋಣ ಟ್ರೈ ಮಾಡಿ ಹೇಳ್ತೀನಿ ಹೆಂಗಿರ್ತೈತೆ. ಅಷ್ಟಿಂದ ಹೇಳಿ ಅಷ್ಟಿಂದ ಹೇಳಿ ಅಲ್ಲ, ಸ್ಪೂನ್ಲೇನ ತಿನ್ನಾಗ ಒಂದು ಥರ ಹೆದಗುದಿ ಆಕೈತಿ. ನೀವು ಚಾಪ್ಸ್ಟಿಕ್ಲೆ ಟ್ರೈ ಮಾಡಕತ್ತೀನಿ ನೋಡೋಣ ಏನಂಗ ಅನ್ನಿಸ್ತೈತಿ. ಸೌಕಿಸ
ಡಿಫ್ರೆಂಟ್ ಟೇಸ್ಟ್ ಇತ್ತು. ಅವಕಾಡೋ ಹಾಕ್ಯಾರ ಆ್ಯಂಡ್ ಸ್ವಲ್ಪ ರೈಸ್ ಹಾಕ್ಯಾರ, ಅದ್ರ ಸುತ್ತ ಏನು ಬೋಲ್ ಮಾಡಿದಾರೆ ಗೊತ್ತಿಲ್ಲ. ಸೋಯಾ ಸಾಸ್, ಇದು ಅವಕಾಡೋ ಅವಕಾಡಲ್ಲ ಅದು ಖಾರ ಕೆಂಪಿ ಇದು ಹೌದು ಈ ಖಾರ ಹಾಕ ಮೆಣಸಿನ್ಕಾಯಿ ಚಟ್ನಿ ಇರ್ಬೇಕಾದ. ಆಗತ್ತಲ್ಲ ಇದು ಸಮ್ಮರ್ ರೋಲ್ ಅಂತೇಳಿ ಕೊಟ್ಟಿದಾರ, ವೆಜಿಟೇಬಲ್ ಸಮ್ಮರ್ ರೋಲ್. ಒಳಗಡೆ ಎಲ್ಲ ವೆಜಿಟೇಬಲ್ ಸ್ಟಫಿಂಗ್ ಹಾಕ್ಯಾರ, ಟೋಫು ಹಾಕ್ಯಾರ. ಮ್ಯಾಲ್ಗಡೆ ಏನಿಪ್ಪ ಅಂದ್ರೆ ಕಾಣಕತ್ತೈತಲ್ಲ, ಇದನ್ನ ಅರ್ಧ ತಿಂದಿಟ್ಟೇನಿ. ಮ್ಯಾಲ್ಗಡೆ ಪದರ್ ಏನ್ ಕಾಣಕತ್ತೈತಲ್ಲ, ಅದ ರೈಸ್ ಪೇಪರ್. ಅದ ರೆಡಿಮೇಡ್ ಇಲ್ಲಿ ಸಿಗ್ತಾವ. ಅವನ್ನ ಜಸ್ಟ್ ನೀರಾಗೆದ್ದಿ ಹಿಂಗ ವೆಜಿಟೇಬಲ್ ಸ್ಟಫಿಂಗ್ ಮಾಡಿ ಈ ತರ ರೋಲ್ ಮಾಡಿ ಇಟ್ಬಿಟ್ಟಿರ್ತಾರ. ಅದ್ರ ಜೋಡಿ ಒಂದ್ ಸಾಸ್ ಕೊಟ್ಟಾರ. ಎಸ್, ಅಂಡ್ ಸುನೀಲ್ ಅವ್ರದ್ದಂತೂ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾ ಆಕೈತಿ ನೋಡಿದ ತಕ್ಷಣನ, ವೆಜಿಟೇಬಲ್ಸ್ ವಿತ್ ರೈಸ್. ಸೊ ಸಾಕಷ್ಟು ವೆಜಿಟೇಬಲ್ಸ್ ಹಾಕ್ಯಾರ ಫ್ರೈ ಮಾಡಿ, ಆ್ಯಂಡ್ ಅದ್ರೊಳಗೆ ಟೋಫುನು ಹಾಕಿರ್ತಾರೆ ಅವ್ರು ಆ್ಯಂಡ್ ರೈಸ್. ಸೊ ಆರ್ ಯು ಎಂಜಾಯಿಂಗ್ ಯುವರ್ ಮೀಲ್? ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಇಷ್ಟೆಲ್ಲ ಲೈಕ್ ಕುಝೀನ್ಸ್ ಟ್ರೈ ಮಾಡೋಕಂದ್ರೆ ಏಷ್ಯನ್ ಫುಡ್ ಲೈಕ್ ನಮ್ಮ ಇಂಡಿಯಾದಾಗಲಿ ಏಷ್ಯನ್ ಸೈಡ್ ಫುಡ್ ಏನಿರ್ತೈತಲ್ಲ ಅದು ಯಾವಾಗಲೂ ಟೇಸ್ಟಿನೇ ಇರ್ತೈತಿ. ಆ್ಯಂಡ್ ಏನೋಪ್ಪ ಲೈಕ್ ವಿ ಹ್ಯಾವ್ ಸಮ್ ಲವ್ ಟುವರ್ಡ್ಸ್ ಏಷ್ಯನ್ ಫುಡ್, ಹೌದಲ್ಲ? ವೆಜಿಟೇರಿಯನ್ ಆಪ್ಷನ್ನೂ ಇರುತ್ತೆ, ನಾನ್ ವೆಜ್ ಇರ್ತೈತಿ ಇರಂಗಿಲ್ಲ ಅಂತಿಲ್ಲ, ಬಟ್ ವೆಜಿಟೇಬಲ್ಸ್ ಆ್ಯಂಡ್ ಟೋಫು ಜಾಸ್ತಿ ಇರುತ್ತೆ. ವೀಗನ್ ಗೌರ್ಗಂತೂ ಇನ್ನ ಬೆಸ್ಟ್ ಇದು ಫುಡ್ ಆ್ಯಕ್ಚುಲಿ. ಇದಾಗಿತ್ತು ನಮ್ಮ ವ್ಲಾಗ್. ಸೊ ಇದು ಆಲ್ಮೋಸ್ಟ್ ಒನ್ ಡೇ ಬುಧಾಫೆಸ್ಟ್ ಇದೆ ಇಲ್ಲಿ ತನಕ ಕವರ್ ಆಗೈತಿ. ಇನ್ನೂ ಐತಿ ವ್ಲಾಗ್, ವ್ಲಾಗ್ಸ್ ಇನ್ನು ಮುಂದೆ ಬರುವದಾವ. ಬುಧಾಫೆಸ್ಟ್ ಇದು ಇನ್ನೂ ಮುಗ್ದಿಲ್ಲ, ಅದಾದ್ಮೇಲೆ ಇನ್ನೂ ಎರಡು ಕಂಟ್ರೀಸ್ ಅದಾವ. ಸೊ ಪಟ ಎಡಿಟ್ ಮಾಡಿ ಹಾಕ್ತೀನಿ ಅಂತ ಅಂಟಿಲ್ದನ್ನ. ಎಲ್ರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.